ಸದಲ್ಗಾ ಪಟ್ಟಣದಲ್ಲಿ ಕೊರೋನಾ ಸಂದರ್ಭದಲ್ಲಿ ಹಗಲು ರಾತ್ರಿ ಕಾರ್ಯನಿರ್ವಹಿಸಿದವರಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದ ವತಿಯಿಂದ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವು ಸಸಿಗೆ ನೀರು ಹಾಕುವುದರ ಮೂಲಕ ಆರಂಭವಾಯಿತು. ಕೊರೋನಾ ಸಂದರ್ಭದಲ್ಲಿ ಹಗಲು ರಾತ್ರಿ ಕಾರ್ಯನಿರ್ವಹಿಸಿದ ವೈದ್ಯಕೀಯ ಇಲಾಖೆ, ಪೊಲೀಸ್ ಇಲಾಖೆ, ಪುರಸಭಾ ಕಾರ್ಯಾಲಯ, ಅಗ್ನಿಶಾಮಕ ಇಲಾಖೆ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪತ್ರಕರ್ತರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷ ಅಜರುದ್ದೀನ್ ಶೇಖ್ ಜಿ ಮಾತನಾಡಿ, ಕೊರೋನಾ ಸಂದರ್ಭದ ಹಿನ್ನೆಲೆಯಲ್ಲಿ ಸದಲ್ಗಾ ಪಟ್ಟಣಕ್ಕೆ ಇನ್ನೂವರೆಗೂ ಯಾವುದೇ ಕೊರೋನಾ ಪಾಸಿಟಿವ್ ಕೇಸುಗಳು ಇಲ್ಲದಿರಲು ಕಾರಣ ತಾವೆಲ್ಲರೂ ಎಂದು ಸತ್ಕಾರ ಸಮಾರಂಭದಲ್ಲಿ ಮಾತನಾಡಿದರು. ವಿಶೇಷ ಕಾರ್ಯಕ್ರಮ ಏನಿದ ಕೊರೋನಾ ಮಹಾಮಾರಿ ಒಂದು ವೈರಸ್ ರೋಗವನ್ನು ತಡೆಗಟ್ಟುವಲ್ಲಿ ವಿಶೇಷವಾಗಿ ಇರ್ತಕ್ಕಂತ ಪಾತ್ರವನ್ನ ಹಗಲು ರಾತ್ರಿ ಎನ್ನದೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಸದನಗಳ ಪಟ್ಟಣದ ಎಲ್ಲ ಅದರಲ್ಲಿ ಪುರಸಭೆ ಪೂರ್ವ ಕಾರ್ಮಿಕರಾಗಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿ ವರ್ಗರಾಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿ ವರ್ಗರಾಗಿರ್ಬೋದು, ಅದೇ ರೀತಿ ಪುರಸಭೆ ಸದಲ್ಗಾ ಸದಲ್ಗಾ ಪೊಲೀಸ್ ಠಾಣೆ, ಅದೇ ರೀತಿ ಪತ್ರಕರ್ತರ ಬಲವಾಗಿರ್ಬೋದು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಸೊ ಇನ್ನಿತರ ಸ್ವಯಂ ಸೇವಕರು ಹಾಗೂ ಸಮಾಜ ಸೇವಕರು, ಸೊ ಅವರಿವರನ್ನದೆ ಬಹಳಷ್ಟು ಶ್ರಮದ ಈ ಒಂದು ಕೊರೋನಾ ವೈರಸ್ ಅನ್ನು ತಡೆಗಟ್ಟುವಲ್ಲಿ. ಸೊ ಅವರಿಗೆಲ್ಲರಿಗೂ ಸಹ ನಾವೊಂದು ಆಕ್ಚುಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಾವು ಮಾನ್ಯ ನಮ್ಮ ಪುರಸಭೆಯ ಅಧಿಕಾರಿಗಳು ತಿಳಿಸಿದಾಗ ಅವರು ಸಹ ನಮಗೆ ಪರವಾನಗಿಯನ್ನು ಕೊಟ್ಟಿದ್ರು. ಅದೇ ರೀತಿ ನಮ್ಮ ಎಲ್ಲಾ ಸಿಬ್ಬಂದಿಗಳು ಸಲ್ಲಲು ವಿಶೇಷವಾಗಿರ್ತಕ್ಕಂಥ ಸಹಕಾರದಿಂದ ಇವತ್ತು ನಮ್ಮ ಊರಾಗ ಏನಾಗಿಲ್ಲ ಅಂದ್ರೆ ಇಲ್ಲಿವರೆಗೆ ಯಾವುದೇ ರೀತಿ ಇರ್ತಕ್ಕಂಥ ನಮ್ಮ ಊರಿನಲ್ಲಿ ಆಸ್ಪಾಸ್ನು ಯಾವುದೇ ಒಂದು ಪಾಸಿಟಿವ್ ಕೇಸ್ ಉಂಟಿಲ್ಲ ನಮ್ಮ ಊರಿನಲ್ಲಿ. ಇದು ವಿಶೇಷವಾಗಿರ್ತಕ್ಕಂಥ ಪಾತ್ರ ನಿಮ್ದೆಲ್ಲ ನಿಮ್ಗೆಲ್ಲರಿಗೂ ಸಹ ನಾವು ಜೋರದ ಚಪ್ಪಾಳೆ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಇದು ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಲಾ ಸಾಂಸ್ಕೃತಿಕ ಕ್ರೀಡಾ ಗ್ರಾಮೀಣಾಭಿವೃದ್ಧಿ ಹಾಗೂ ನಗರಾಭಿವೃದ್ಧಿ ಯುವ ಸಮಾಜ ಸೇವಾ ಸಂಘ ಸದಲ್ಗ, ರಾಣಿ ಚೆನ್ನಮ್ಮ ಮಹಿಳಾ ಯುವ ಸಮಾಜ ಸೇವಾ ಸಂಘ ಸದಲ್ಗ ಹಾಗೂ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ಚಿಕ್ಕೋಡಿ ತಾಲೂಕಾ ಘಟಕ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಸಂದರ್ಭದಲ್ಲಿ ಪ್ರಕಾಶ್ ಭೋಜೆ, ರಾಜು ವಾಲಿ, ಹರೀಶ್ ಹಿತ್ತಲ್ಮನಿ, ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ವರ್ಗ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ, ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿ ವರ್ಗ, ಪುರಸಭಾ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪತ್ರಕರ್ತರು ಉಪಸ್ಥಿತರಿದ್ದರು. ನಮ್ಮ ಸೇವೆಯನ್ನು ಹಗಲಿರುಳೆನ್ನದೆ ನಿರ್ವಹಿಸಿದ್ದರಿಂದ ಅವರ ಸೇವೆಯನ್ನು ಗುರುತಿಸಿ ಈ ಎಪಿಜೆ ಅಬ್ದುಲ್ ಕಲಾಂ ಯುವಜನ ಸೇವಾ ಸಂಘದ ವತಿಯಿಂದ ನಮ್ಮನ್ನು ಗುರುತಿಸಿ ನಮ್ಮ ಒಂದು ಅಭಿನಂದನಾ ಸಮಾರಂಭವನ್ನು ನೆರವೇರಿಸುವುದಕ್ಕಾಗಿ ಅವರಿಗೆ ನಮ್ಮ ಠಾಣೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಹೇಳುವಂತೂ ಮುಗಿಸುತ್ತೇನೆ. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಈ ಜೂನ್ 5 ಬಹಳ ಪವಿತ್ರವಾದ ದಿನ. ಯಾಕಂತಂದ್ರೆ ವಿಶ್ವ ಪರಿಸರ ದಿನ. ಪರಿಸರವನ್ನು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಆದ, ಪರಿಸರ ಇಲ್ಲ ಅಂದ್ರೆ ನಮ್ಮ ರಕ್ಷಣೆ ಇಲ್ಲ. ಅಲ್ಲಿ ನಾವು ಜೀವಂತ ಇರೋದು ಸಾಧ್ಯ ಇಲ್ಲ. ಅಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಸದಲ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸರ್ ಅವರೇ, ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಮೇಡಮ್ ಅವರೇ, ಡಾಟಾ ಇಂಜಿನಿಯರ್ ಆಗಿರ್ತಕ್ಕಂಥ ನಮ್ಮ ಶಿಷ್ಟ ಆಗಿರ್ತಕ್ಕಂಥ ಮೇಡಮ್ ಅವರೇ, ಇನ್ನುಳಿದ ಎಲ್ಲ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅಂಗನವಾಡಿ ಕಾರ್ಯಕರ್ತರೆ, ಆಮೇಲೆ ನಮ್ಮ ನಗರಸಭೆಯ ಸ್ವಚ್ಛತಾ ಕಾರ್ಯಕರ್ತರು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ವರದಿಗಾರ ಅಂತಂದ್ರ ಒಂದು ಸ್ವಲ್ಪ ರಕ್ಷಣೆಗೆ ಏನಂತ ನೋಡಿ, ಇವತ್ತು ಮುಂಜಾನೆ ನೀವು ಟಿ ವಿ ಹಾಕಿರೋ ಟಿ ವಿ ಸ್ಟಾರ್ಟ್ ಮಾಡಿದ್ರೆ ಬರೇ ಈ ಖಾಸಗಿ ಚಲನದವ್ರು ಏನೊಂದು ಭಯ ಮೂಡ್ತಾ ಇದ್ದಾರಪ್ಪ ಅಂದ್ರೆ, ಇಂದು ರಾತ್ರಿ ಚಂದ್ರಗ್ರಹಣ ಐತಿ, ಅದು ರಾತ್ರಿ ಮುಳುಗ್ತಾ ಇದೆ, ಆ
ಆ ರಾಶಿಗಳಾಗ್ತದ ಈ ರಾಶಿಗಳಾಗ್ತದ ಇದೆ ತುಂಬ ಈ ಸಮಾರಂಭವನ್ನು ಇಟ್ಕೊಂಡಿದ್ದು ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡಿದ್ದಾರೆ. ನಾವು ಪರಿಸರದಿಂದ ಕಲಿಯೋದು ತುಂಬಾ ಎಲ್ಲ ಇದೆ. ನೀವು ಪ್ರಕೃತಿನ ಹಂಗೆ ನೋಡ್ತಾ ಇದ್ರೆ ಪ್ರಕೃತಿಯಲ್ಲಿ ಒಂದು ಸಹನಾಭಾವ ಇದೆ. ನೀವೆಷ್ಟೇ ಏನು ಕಷ್ಟ ಕೊಟ್ಟರು ಮತ್ತೆ ನಿಮ್ ಭೂಮಿ ನಿಮ್ಗೆ ಬೆಳೆ ಕೊಡತ್ತೆ, ನಿಮಗೆ ಕೈ ಕೊಡಲ್ಲ. ಭೂಮಿ ಎಷ್ಟು ಸಹನೆ ಮಾಡ್ಕೊಂಡ್ರು ವಾಪಸ್ ನಮಗೆ ಅದೇ ಬೆಳೆ ಕೊಡತ್ತೆ, ಅದೇ ನಮಗೆ ತಿನ್ನಕ್ ಊಟ ಕೊಡತ್ತೆ. ಈ ಗಾಳಿನ ನೀವು ನೋಡಿದ್ರೆ ಈ ಗಾಳಿ ಯಾವುದೇ ಜಾತಿ ಮತ ಅನ್ನೋ ಭೇದವಿಲ್ಲದೆ ಎಲ್ರಿಗೂ ಗಾಳಿ ಕೊಡುತ್ತೆ. ಇವ್ರಿಗಷ್ಟೇ ಕೊಡ್ಲಿ ಅವ್ರಿಗಷ್ಟೇ ಕೊಡ್ಲಿ ಅಂತಾನು ಒಂದ್ ಭೇದ ಭಾವ ಪ್ರಕೃತಿನಲ್ಲೇ ಇಲ್ಲ. ಆದ್ರೆ ಮನುಷ್ಯರು ತಮ್ಮಲ್ಲೇ ಎಷ್ಟೊಂದಿಲ್ಲ ಭೇದ ಭಾವ ಹುಟ್ಸ್ಕೊಂಡಿರತ್ತೆ. ಆ ಪ್ರಕೃತಿನ ಹಾಗೆ ನೋಡ್ತಾ ಇದ್ರೆ ನಿಮ್ಗೆ ಅನ್ಸತ್ತೆ ಎಷ್ಟು ಕ್ಷಮಾಗುಣ ಇದೆ ಅದ್ರಲ್ಲಿ ಅಂತ ಹೇಳಿ. ನಾವ್ ಒಂದ್ ಚಿಕ್ಕ ಚಿಕ್ಕ ಮಾತು ಹಿಡ್ಕೊಂಡು ಕೂತ್ಬಿಡ್ತೀವಿ ಮನೆಯಲ್ಲಿ ಇರ್ಲಿ ಅಥವಾ ಯಾವುದೇ ಒಂದು ಸಮಾಜದಲ್ಲಿ ಇರ್ಲಿ, ಯಾವುದೇ ಒಂದು ತಪ್ಪು ಮಾತನ್ನ ನಾವು ಕ್ಷಮಿಸಕ್ ತಯಾರಿರಲ್ಲ. ಆದ್ರೆ ಪ್ರಕೃತಿ ನಾವು ಎಷ್ಟೆಲ್ಲ ದೊಡ್ಡ ತಪ್ಪು ಮಾಡಿದ್ರು ಮತ್ತೆ ಕ್ಷಮಿಸತ್ತೆ. ಮತ್ತೆ ತಂದೆ ಮಗು ಅಂತ ಹೇಳಿ ತನ್ನಲ್ಲೇ ಇಟ್ಕೊಳ್ತಾಳೆ. ಆತರ ಪ್ರಕೃತಿ ಹೆಂಗೆ ನಮಗೆ ಕಲಿಸೋ ಗುಣ ಇದೆ, ಆ ಮನುಷ್ಯರು ಅಂತ ಎಲ್ಲ ಗುಣ ತಮ್ಮಲ್ಲಿ ಹಾಕೋಬೇಕು.